ಹಾಕಿದವರು ಹೇಳಾರ ನಿಮಗೆ ಹೇಳಿಲ್ಲ ಆವಾಜ್ ಮಾಡಂದ್ರ ಅವರು ಆವಾಜ್ ಮಾಡುತ್ತಾರೆ ಇವ ಅವರು ಇಲ್ಲ ಕೇಳಕತ್ತಿದ್ರು ವಕ್ರತುಂಡ ಮಹಾಕಾಯ ಅದಪ್ ಸೂರ್ಯಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವ ಕಾರ್ಯಸು ಸರ್ವದಾ ಸರ್ವದಾ ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗುರು ಸೋಮೇಶ್ವರನ ಕರ್ತೃದ್ಗದ್ಗೆ ಹಣೆ ಮಣಿದು ಮಣಿದು ಹಾಗೂ ಯುಗ ಯುಗಾಂತರದಲ್ಲಿ ಗುರು ಸೇವೆಯನ್ನ ಮಾಡಿಕೊಂಡು ಅದ ಜಗದುದ್ದಾರ ಮಾಡೋ ಸಲುವಾಗಿ ಗುರುವಿನಿಂದ ಕರೆಕೊಂಡು ಭೂಲೋಕಕ್ಕೆ ಬಂದು ಮಾಯಿ ಮಖಣಾಪುರದಲ್ಲಿ ಗುರುಸ್ಥಾನವನ್ನ ಮಾಡಿ ಮಾಡಿಕೊಂಡು ಮುಮ್ಮೆಟ್ಟ ಗಿರಿಯಲ್ಲಿ ವಾಸನ್ನ ಮಾಡಿದಂತ ಯಾರಿಪ್ಪ ಯೋಗಿ ಎಂಬೋಗ ಸಿದ್ಧನ ಪಾದ ಪದಮಂಗಳಲ್ಲಿ ಪಡಮಟ್ಟು ಪಡಮಟ್ಟು ಕೈಲಾಸದಲ್ಲಿ ಗುರುವಾಗಿ ಜನಸಿ ಅದ ಮರುತ್ಯ ಲೋಕದಾಗ ನಾಟ್ಯ ಪೂತ್ಯ ಜಮಗೊಂಡ ಗೌಡ ತಾಯಿ ಕನ್ನಬಾಯಿ ಉದರದಿಂದ ಜಲ್ಮೆತ್ತಿ ಬಂದು ಜಲಮೆತ್ತಿ ಬಂದು ಆರೆ ನಡಕ್ಕೆ ಅರಸ ಗಂಗಿ ನಡಕ್ಕೆ ಗೌಡ ತಂದಿ ಮಾಧುಲಿಂಗನ ಪಾದ ಎನ್ನ ಮಸ್ತಕ ಮೇಲೆ ಧರಿಸಿಕೊಂಡ ಇಟ್ಟಿಕೊಂಡು ಹಾಗೂ ಯಾವನನ್ನ ಸುಕ್ಷೇತ್ರ ಸೋಲಾಪುರ ಜಿಲ್ಲಾ ಸೋಲಾಪುರ ತಾಲೂಕಿನ ಪೈಕಿ ಅದ ಮಂದಲಪುರ ಗ್ರಾಮದಲ್ಲಿ ಜಲ್ಮೆತ್ತಿ ಬಂದು ಯಾರಿಪ್ಪ ಪರೋಪಕಾರ ಸಲುವಾಗಿ ತನ್ನ ಶರೀರನ್ನ ಮುಡಪಿಟ್ಟ ಹುಟ್ಟ ಊರನ್ನ ಬಿಟ್ಟ ಅಂಶಿತ ಮುತ್ಯನ ಪತಾಕೆ ಕೈ ಒಳಗೆ ಹಿಡಿದು ನಾಡಿನ ಮೂಲಿ ಮೂಲಿ ಜ್ಞಾನ ದಾಸೋಹವನ್ನ ಬಿತ್ತಿ ಬಿತ್ತಿ ಮುಮ್ಮೆಟ್ಟಿ ಗುಡ್ಡದ ಮುತ್ಯನ ಎಡಕ ಮಠವನ್ನ ಕಟ್ಟಿ ಲಿಂಗೈಕ್ಯನಾದಂತ ಪರಂ ಸದ್ಗುರು ಮರಗೊಂಡೇಶ್ವರಪ್ಪನ್ಗಳವರ ಚರಣಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡ ಧ್ಯಾನಿಸಿಕೊಂಡು ಹಾಗೂ ಗೋಕಾಕ್ ತಾಲೂಕ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಪೈಕಿ ಸುಕ್ಷೇತ್ರ ಸುಕ್ಷೇತ್ರ ಪರಮಪ್ಪ ಅವನ ಪುಣ್ಯ ಭೂಮಿಯಲ್ಲಿ ಮಕ್ಕಳ ಕೇರಿ ಗ್ರಾಮದಲ್ಲಿ 40-50 ಸಿದ್ಧರ ಭೆಟ್ಟಿವನ್ನ ಕೂಡಿಸಿ ಕೂಡಿಸಿ ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಹಬ್ಬ ಮಾಡಿ ಎಲ್ಲಾರನ್ನ ಮನಸ್ಸು ತೃಪ್ತ ಆಗುವಂಗ ಏನ್ ಮಾಡ್ಯಾರ ಅನ್ನ ದಾಸೋಹವನ್ನ ಹಾಕಿ ಇವತ್ತ ಜ್ಞಾನ ದಾಸೋಹವನ್ನ ಪ್ರಾರಂಭವಾಗ್ಯದ ಆದ್ರೂ ನಮ್ಮ ಕಾಗಲ್ ಸೌಕರ್ಯಗಳು ಈ ದೊಡ್ಡ ಹೆಮ್ಮೆ ಮಾಡಿ ಹಬ್ಬವನ್ನ ಮಾಡ್ಯಾರ ಹೌದಲ್ಲ ಒಂದ್ ಸಲ ನನ್ನ ಮೇಳದ ಪರವಾಗಿ ಆ ಸೌಕರ್ಯಗಳಿಗೆ ಒಂದ್ಸಲ 10 ವಿನವಣಿ ಮಾಡಿ ವಂದನೆಗಳನ್ನ ಮಾಡ್ತೇವೆ ಯಾಕೆ ಮಾಡ್ಬೇಕಾಗ್ಯದ ಅವರಿಗೆ ಯಾಕೆ ಮಾಡ್ಬೇಕಾಗ್ರಿಪ್ಪ ನಮ್ ಕಡೆ ಒಂದ್ ಊರ್ ಜಾತ್ರೆ ಮಾಡಿ 5 ಪಲ್ಲಕ್ಕಿ ಕೂಡಿಸಿದ್ರ 5 ತಿಂಗಳದಿಂದ ಮೀಟಿಂಗ್ ತೋಡ್ರು ನಿಮ್ಮ ಮಂದಿ ಜಾತ್ರೆ ಅದರ ಒಂದು ಏಕ ಕಾಲಕ್ಕ 40-50 ಪಲ್ಲಕ್ಕಿ ಕೂಡಿಸಿ ಸುತ್ತ ಹಳ್ಳಿ ಜನ ಎಲ್ಲ ಕರೆಸಿ ಅನ್ನ ದಾಸೋಹ ಜ್ಞಾನ ದಾಸೋಹ ಮಾಡ್ಬೇಕಂದ್ರ ಬಹಳ ಜನ್ಮದಾಗ ಪುಣ್ಯ ಐತೆ ಇನ್ನೂ ಗೊಳ ಮಾಡಂತ ಅಪೇಕ್ಷೆ ಐತೆ ಅಂತ ಹೇಳಿ ಇದು ಮಾಡ್ಲಕ್ ಸಾಧ್ಯ ಬರ್ತಮ್ಮ ನಮ್ಮಲ್ಲಿಲ್ಲ ಇಲ್ರಿಪ್ಪ ಅದು ಪುಣ್ಯ ಐತೋ ಏನು ಗೊತ್ತಿಲ್ಲ ಕರೆ ಈ ಜನ್ಮದಾಗ ಪುಣ್ಯ ಕಳಿಸೋದಕ್ಕಿಂತ ಯಾರ್ದಾರೆ ಕತ್ರಿ ಹೊಡೆದ ಕಿಸಿಂದ ತಪ್ಪಿ ರೊಕ್ಕ ಕಳಿಸು ಮಕ್ಕಳ ನಮ್ ಕಡೆ ಭಾಳ ಆಕಡ್ ಮಹಾರಾಷ್ಟ್ರಕ್ಕ ನಮ್ ಕಡೆ ನಾವೇ ತಿಳಿದಿರಲ್ಲ ಅದಕ್ಕೆ ಒಂದ್ ಸಲ ಅವ್ರಿಗೆ ಒಂದಾರ ಮಾಡೋದ ಅದ್ರಿಪ್ಪ ಇನ್ನೊಂದು ಕುತ್ತ ದೈವಗಳಿಗೆ ಒಂದ ನನ್ನ ಸಣ್ಣ ವಿನಂತಿ ಐತಿ ಏನ್ರಿಪ್ಪ ಅದು ಪುಣ್ಯಾತ್ಮರೇ ನಾವ್ ಥೇಟ್ ಮಹಾರಾಷ್ಟ್ರದವ ನನಗ ಕನ್ನಡ ಸ್ವಲ್ಪ ಎಡಸ್ ಹೋಗ್ತಾವ ಕನ್ನಡ ಓದದವಲ್ಲ ಬಾಳ ಇದು ಮಾಡದವಲ್ಲ ಬರೇ ಮಾತಾಡ ಆ ಮದಗೊಂಡ ಮುತ್ತಿನ ಕೃಪೆಯಿಂದ ಇಲ್ತನ ಬಂದಿವಿ ಅಕಸ್ಮಾತ್ ಕನ್ನಡದೊಳಗ ಮಾತನಾಡುವಂತ ಮಾತಿನಲ್ಲಿ ಆಗ್ಲಿ ಹೌದು ಬಾರಿಸಾಡುಕಂತ ವಾದ್ಯದೊಳಗ ಆಗ್ಲಿ ಹೌದು ಬರೆದಿರ್ತಕ್ಕಂತ ಸಾಹಿತ್ಯದೊಳಗಾಗ್ಲಿ ಹಾಡುವಂತ ಹಾಡಿನಲ್ಲಿ ಆಗ್ಲಿ ಏನಾದ್ರೂ ತಪ್ಪ ತಡಿಗಳಾದ್ರ ನಿಮ್ಮ ಮಕ್ಕಳೇ ದೂರದಿಂದ ಬಂದಾವ ಹೆಂಗ್ ಮಾಡ್ತಾರ ಮಾಡ್ಲಿ ಅಂತ ಹೇಳಿ ನೀವು ಎತ್ತಿ ಕಾಪಾಡ್ತೀರಂತ ಆತ್ಮವಿಶ್ವಾಸ ಇಟ್ಟುಕೊಂಡ ಈ ಮೈಕ್ ಅಂತ ಹೇಳಿ ನಿಮ್ಮ ಮಾದಿ ಒಂದ್ಸಲ ವಂದನ ಮಾಡ್ತೇನೆ ಯಾಕಂದ್ರ ಸಂಘಟನೆ ಅವ್ರು ಆಗಲೇ ಈಗಾಗಲೇ ಹೇಳ್ಯಾರ ಬಹಳ ವರ್ಣನೆ ಮಾಡ್ಯಾರ ಅವ್ರು ಅದ ಸೋಲಾಪುರ ಜಿಲ್ಲಾ ದಾಟಿ ಹೊಳಿ ಸಿನ್ನಿ ದಾಟಿ ಭೀಮಾ ಹೊಳಿ ದಾಟಿ ಕೃಷ್ಣ ಹೊಳಿ ದಾಟಿ ಇನ್ನೊಂದ್ ಯಾವ್ದು ರೀತಿ ಹೊಳಿ ಅದು ಗೊತ್ತಿಲ್ಲ ನಮಗೂ ಹೊಳಿನಿದ್ರೆ ಅದು ಹೊಳಿನಿ ಅದು ಹೆಸರು ಗೊತ್ತಿಲ್ಲ ಇದು ಎಲ್ಲಾ ಮುಗಿಸಿ ಯಾವ್ದ್ರಿ
ಘಟ್ಟಪರ್ಮ ಒಂದ್ ದಾಟಿ ಬಂದಾರ ಅಲ್ಲಿ ಹಿಡಿದು ಬಂದಾರ ಇವತ್ ಹುಡುಕಾಡಿ ಕುಡಿಸ್ಯಾರ ಕರ್ನಾಟಕದ ಮಹಾರಾಷ್ಟ್ರದ ಒಮ್ಮ ಭಾರತ ಪಾಕಿಸ್ತಾನ ಆಗಿನ ಹೋಗ್ಲಿ ಈಗಾಗ್ಲಿ ಅವ್ ಮ್ಯಾಚ್ ಆಗ್ಯಾರ ಈಗ ಇವಾಗ್ಲಿ ತಿಳಿ ಕುಡಿಸ್ಯಾರ ಇಲ್ಲ ಅವನ ಕಡೆ ದೋಷ ಇಲ್ಲ ಅವ್ನ ವಯಸ್ಸ ಕಡೆ ದೋಷ ಐತಿ ಹೌದು ಹೆಂಗ ಮಾಡಿದ್ರಿ ಹೋರಿ ಹಿನ ಹರಿದ್ ಬಾಳ ಹೌದು ತಮ್ಮ ಬಿಸಿ ರಕ್ತ ಈಗ ಚಂಜಿ ಕುಡಕ್ರ ಇಟ್ಟು ಕುಡಿದಾಡ್ಲಕತ್ತೀವಿ ಏನ್ ಹರ್ಯಾಗ ಎಟ್ ಕುಡ್ದಾಡ್ತದದು ನನಗೆ ಮದ್ಕೊಂಡ್ ಮುತ್ತಾಡ್ ದಯ ಇತ್ತಂದ್ರ ನಿನ್ನ ಪವರ್ ಇದ್ದಿ ಫಳಿವಾಗ ತೋರಿ ಹನುಮಂತ ಮಾಸ್ತರ್ ಸತ್ಯವಾಗಿ ಮಂಗಳಾರತಿ ಮಾಡಿದ್ರೆ ಆನಂದದಿಂದ ನಿನ್ನ ಬೆನ್ನ ತಪ್ಪಿಸಿ ಹೋಗ್ತೇನೆ ಮತ್ತ ಅಕಸ್ಮಾತ್ ಒಂದೇ ಪಟ್ಟಾಗ ನನ್ನ ಹಿಂದ್ ಬಿದ್ದೆ ಅಂದ್ರೆ ನಿನ್ನ ಮೂ ಹಿಡಿದ್ ಗ್ಯಾಪಿ 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 ಕಮಿಟಿ ಅವ್ರ ಕೈಲೆ ಭಾರಸಲು ಕಸ್ತೀನಿ ಮತ್ತ ಅಂದಿಗಿಂದೀನಿ ಮತ್ತ ಮಾತು ಮಾತಾಡದೆ ಹಚ್ಚರ್ಲೇನೆ ಬಿದ್ದಿರ್ಬೇಕು ಅಲ್ಲ ನುಡಿದರೆ ಮುತ್ತಿನ ಹಾರದಂತೆ ಇರ್ಬೇಕು ನುಡಿದರೆ ಸ್ಫಟಾಕದ ಸಲಾಕೆ ಅಂತ ಇರ್ಬೇಕಂತ ಮಾತಾಡ್ದಿ ಕುತ್ತ ಹೆಣ್ಮಕ್ಳಿಗೆಲ್ಲ ಹಿಂದೆ ಓಡಿಸಿ ಹಸ್ಕೊಟ್ಟಿ ಹಂಗ ಮಾತಾಡ್ತೇವ ಮಾತ ಹಂಗಿದು ನೀವು ದಂಗಲ್ ಮಾಡ್ತೀರಿ ಅಂದ್ ಮಂದಿ ಮನ್ಯಾಗ ತುರ್ಕಿದ ಅಂತ ಹೇಳ್ತೀರೋ ಬಾಳ ಚಲೋಕಿದ್ರೆ ಅವ್ ಮನ್ಯಾಗ ಇಟ್ಟು ಪೂಜೆ ಮಾಡ್ತಿದ್ದೆ ಅನೌಕ ಮಾತಸ ಕುಡ್ಬೇಡ ಮಾತು ಸಿಗಬೇಡದು ಹಾ ಹೇಳೋದು ಕತಿ ತಿನ್ನೋದು ಬದನೆಕಾಯಿ ಆಗಿಡ್ಬಾರ್ದು ಶಂಕರ್ ಬಾಬಾ ಬೋಲೆ ಬಾಬಾ ಅವ್ರ ಹೆಸರು ಐತಿ ಶಂಕರ್ ಬಾಬಾ ಅಂದ್ರೆ ಸೋಮವಾರ ಕರ್ತಾರ ಅದಾರವ್ರು ಬಂಬಂ ಬೋಲಿ ಹಾ ಇದು ವಾರ್ನಿಂಗ್ ಹಂಗ ಮಾತಾಡೋದು ಹಂಗೆ ಹೋಗ್ಬೇಕು ರಾಮಣ್ಣ ಮಾಸ್ತರ್ ಅವರು ಬೀರಪ್ಪ ಮನವರು ದಿವ್ಯ ಜ್ಞಾನವಂತರು ಬೆಳಗಾವ್ ಭಾಗ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಇಲ್ಲ ಇಡೀ ಎಲ್ಲಾ ಕಡೆ ಸುತ್ತ ಎತ್ತಿದ ಕೈದ ವಿದ್ವಾಂಸರು ಇಲ್ಲಿ ಬಹಳ ಜ್ಞಾನವಂತರದಾರ ನಾವು ಎಲ್ಲ ಕಡೆ ಹೇಳಿದೆವು ಇಲ್ಲಿ ಹೇಳ್ತೇವು ಹೌದು ಅದ್ರ ಬಗ್ಗೆ ಇದು ಇಲ್ಲ ಖರೆ ನೀ ಮಾತ್ರ ಚಾಕೂರಿ ಬಿಡ್ಬೇಡ ಯಾನ್ ನಿನ್ನ ಊರ್ ಶನಿ ಐತಿ ಅಂದ್ ಗುರುಗುರು ಮಾಡಕಂದ್ ಏನ್ ತಾಳಿ ಬಿಡ್ಲಕತ್ತೀವ ಏನ ಯಾನಿಲ್ಲ ನೀ ಬೆಕ್ಕಾದಲ್ಲಿ ಕರಿ ನಿನ್ನ ಪವರ್ ಇದ್ದಕ್ಕೆ ಮಾಡು ನಾರಿ ಹಗುರಾಗಿರ್ಬೇಕು ಇಲ್ಲಿ ಕರೆ ನೀರಿ ಹಗುರಾಗಿರ್ಬೇಕು ಜ್ಞಾನದೊಳಗ ಜ್ಞಾನದೊಳಗ ರಾಮಾಯಣ ಮಾಸ್ತರ್ ವಿಷಯ ಏನಿಟ್ಟಾರ ಅದ್ರ ತರ್ಕ ಬರ್ಲಿಲ್ಲ ವಿಷಯಕ್ಕೆ ಫೋಕಸ್ ಆಗಿರ್ಲಿಲ್ಲ ಶಂಕರಾಮಿ ಹೌದು ಏನ್ ಮಾಡ್ಯಾರ್ರಿಪ್ಪ ಅವರು ಭೃಗು ಋಷಿ ಮಗ ಪ್ರಭು ಋಷಿ ಇದ್ದ ಹಣಿಬಾರ್ದಾಗ ಭೋಗ ಬರದವ ಹರಿಜನರ ಮಗಳ ಗುಡ ಲಗ್ನ ಆಗಿ ಹೊಳ್ಳಕ್ಕಿನ ಗುಡ ಒಂದ ಹೆಣ್ಣ ಮಗಳ ಹುಟ್ಟಿ ಹೆಣ್ಮಗಳಿಗ ಮಗ ಹುಟ್ಟಿ ಜೋಗಳ ಹಾಡ್ಯಾನ ಈ ಕತಿ ಹೇಳ್ದಿ ವಿಷಯ ಏನೈತಿ ತೆಲಾಗಿಟ್ಟುವ ವಿಷಯ ಏನದ ಕತಿ ಏನ್ ಹೇಳಿದ್ರಿ ಭೋಗ ಭೋಗಸಿ ಯಾರಿಗೆ ಲಾಭ ಆಗ್ಯದ ಹೇಳಂದಾನ ರಾಮಾಯಣ ಮಾಸ್ತರ್ ಯಾರ ಲಾಭ ಹೇಳಿದಪ್ಪ ಯಾರ ಹೇಳಿದ್ರಿ ಬಾಬಾ ಯಾರ ಹೇಳಿದ್ರು ಮಗಳ ಸಂಗಡ ಸಂಸಾರ ಮಾಡೋದು ಭೋಗ ಭೋಗಸಿ ಹಾಳಾಗ್ಯಾನೈತಲ್ಲ ಭೋಗ ಭೋಗಸಿ ಹಾಳಾಯ್ತದು ಲಾಭ ಆಗುದು ರಾಮಣ ಗುರುಜಿಯವ್ರು ಹೇಳ್ಯಾರ ಏನು ತ್ಯಾಗ ಮಾಡಿ ಏನ ಲಾಭ ಆಗ್ಯಾವ ಅವನ ಜಗತ್ತನೊಳಗ ಕೀರ್ತಿ ಏನ್ ಉಳಿದದ ಅನ್ನತಕ್ಕಂಥದ್ದು ನಾವು ಹೇಳುದ ಹೌದಾ ಹೇಳ್ಯಾರ ಅವ್ರ ಅನಿಸಕ್ಕೆ ಮಟ್ಟಿ ಶಂಕರ್ ಅವರು ಇರ್ಲಿ ನಮಗ ಎಷ್ಟ ಗುರು ಬುದ್ಧಿ ಕೊಡ್ತಾನ ಅಷ್ಟೇ ಹೇಳುದ ಎಟ್ ಬಿ ಬಿಸಿ ಹೋರತ್ ಹಾರಿ ಬರ್ಲಿ ಅವ್ರ ಊರು ಸನಿ ಅದತ್ ಹೇಳಿ ಜಿಗಿದಾಡಿ ಬರ್ಲಿ ಅದಕ್ಕೆ ಹೆದರೋರಿ ಅಲ್ಲ ನಾವು ಎಷ್ಟು ಕಡದ ಅಟ್ಟೆ ತುರ್ಸುವರಿ ಎಲ್ಲಿ ತ್ಯಾಗ ಜಯಂತಿ ಎಲ್ಲಿರಿಪ್ಪ ಯಾ ಎಡಾಗ ಕೇಶವ ರಾಜನ ಹಿರಿಮೇನೆ ತೆಗಿಬೇಕಾಗಿತ್ತು ದಂಡಕೋಣೇಶ್ವರನ ಮರ್ದನ ಮಾಡಬೇಕಾಗಿತ್ತು ರುಮ್ಚೂರಿ ವಾಯುಡಂಗಿ ಪಂಚಗಂಗಳ ಹತ್ಯಾರ್ ತಯಾರಾಗಬೇಕಾಗಿವು ಐತೋ ರಮಾಸಿ ಮೂರೂರು ಸಿಮಿ ಒಳಗ ಕಂಬರ ಕಾಳನ್ನ ಕುಲಿ ಹತ್ತಿ ಸಾಮಾನ ತಯಾರಾಗಬೇಕಾಗಿವು ಸಾಮಾನ ಹೊತ್ತು ಸಮಯದಲ್ಲಿ ಏನಾಗಿ ಅಲ್ಲಿಯೊಂದ ನರಮಳಿ ಕುಡ್ಲಾರ್ದೆ ಒಲಿ ಕುಲಿಮೆ ಹೊತ್ತಲ್ಲಾಗಿತ್ತು ಆ ಎಡಾಗ ದೇವರ ಬೆಳಿ ಬಪ್ಪಣ್ಣ ಇರ್ತಕ್ಕಂತ ಮಾಳಿಂಗರಾಯನ ಮೊದಲಿನ ಅವತಾರ ಹೌದು ಸ್ವಂತ ಜೀವನದ ತ್ಯಾಗ ಮಾಡಿ ಕುಲಿಮೆಗೆ ಔತಿ ಹೋಗ್ಯಾನ ಶಂಕರ್ ಬಾಬಾ ಸ್ವಂತ ಔತಿ ತ್ಯಾಗ ಮಾಡ್ಯಾನ ಜೀವನ ತ್ಯಾಗ ಮಾಡಿ ಕಿಶಿಂದ ಅಲ್ಲಿ ಜೀವ ಕೊಟ್ಟಾನ ಆ ಎಳೆಗ ಕುಲಿಮೆ ಹೊತ್ತಿ ಬೀರಾಣ ದೇವರ ಕೈಯಾಗ ಸಾಮಾನ ಬಂದಾವ ಕೇಸೂರಾಜ ನಿಧ್ಯಾನಿ ಹೋಗ್ಯದ ವಾಣೇಶ್ವರದ ಇತ್ತನ ಮರದಾನ ಆಗ್ಯಾವ ಅಂತ ತ್ಯಾಗ ಮಾಡದಂತವನ ಸಲ್ಯಾಕ ಬೀರ ದೇವರ ಬಂದ ಗೋಡಗಿರಿ ಇದ್ದ ಗುಡ್ಡದ ಒಳಗ ಮೂರು ಪಟ್ಟ ತಪಶ್ಚರ್ಯ ಮಾಡ್ಯಾನ ತಪಶ್ಚರ್ಯ ಮಾಡ್ಯಾನ ಇಟ್ಟು ತ್ಯಾಗದ ಒಳಗ ತಾಕತ್ ಐತಿ ನಮ್ ಕಡೆ ಹೇಳದ ಮಟ್ಟಿಗೆ ಇಲ್ಲ ಅಂದ್ರೆ ನೀ ಬಹಳಷ್ಟು ಹಾಲು ಮತ್ತು ದುಃಖ ಆಗೋದು ಅದಕ್ಕೊಂದ್ ಯಾಂಡ್ರೆ ಟ್ಯಾಪಿ ಹೊಲಿಸಿ ಹೇಳೋದಿದ್ರು ನಿನ್ ಮ್ಯಾಗ ನಮ್ದು ಫೌಜಾರಿ ಇಲ್ಲ ಇಲ್ಲ ನಡೆಯಲ್ಲ ಹೋಗಿ ಇಲ್ಲ ಮಾಸ್ತರ ನೀ ಹಿಂಗ್ ತಪ್ಪಿದ್ದಿ ನಮ್ ಕಡೆ ಹಿಂಗ ಅದು ಸುಳ್ಳು ನನಗೂ ತಿಳಿಸಿ ಹೇಳ ಆದ್ರೆ
ಇಲ್ಲಾದ್ರೆ ನೀ ಅನ್ನವ ಹಿಂಗ ಅಂದತ್ ನಾ ಏನ್ ಜಾಗ ತಕ್ಕೊಳ್ಳವಲ್ಲ ನೀನ್ ಬಾಯಿಲೆ ಕೇಳ ಹೋಗಿಲ್ಲ. ಹೌದು ಹೌದು ಇನ್ನ ಯಾವ ತ್ಯಾಗ ಮಾಡ್ಯಾನ ಯಾರು? ಸಂತ ತುಕಾರಾಮ ಮಹಾರಾಜ. ಏನ್ ಮಾಡಿದ್ರು ಸಂತ ತುಕಾರಾಮ ಮಹಾರಾಜರು? ದೇವಳಂದಿ ಒಳಗ ಬೋಲವ ಮತ್ತ ಜಿಜಬಾಯಿ ಹೊಟ್ಟಿಲೆ ಜಲ್ಮೆತ್ತಿ ಬಂದ. ಹೌದು ತಾಯಿ ತಂದೆ ಈ ಮೂರು ಮಂದಿ ಗಂಡಸು ಮಕ್ಕಳು ತುಕಾರಾಮ ಕಾನೋಜಿ ಹೌದು ಮತ್ತೊಬ್ಬ ಸಣ್ಣವಳ ಸಾವ್ಜಿ ಹೌದು ಮೂರು ಮಂದಿ ಗಂಡಸು ಮಕ್ಕಳು ಬೋಲೋಬ ತೀರಿ ಹೋದ ಮುನ್ನೂರುವರೆ ವರ್ಷ ಅಂದ್ರೆ 1650 ಒಳಗ ಹೌದ ಮರಾಠಿ ಜೋರ ಕನ್ನಡ ಸ್ವಲ್ಪ ಇದು ಹೋಗ್ತಾ ಇದೆ. 1650 ಒಳಗ ಸಂತ ತುಪ್ಪಾರಾಮ ಮಹಾರಾಜರು 65 ಲಕ್ಷದ ಇಷ್ಟೆಂಟ್ ಇತ್ತು ಪುಣ್ಯಾತ್ಮಗಳೇ. ಹೌದೌದೌದು 65 ಲಕ್ಷದ ಇಷ್ಟೆಂಟ್ ಇತ್ತು ಸಂತ ತುಕಾರಾಮ ಮಹಾರಾಜರದ್ದು ಬಡ್ಡಿ ಅವರಿತ್ತು. ಇನ್ನೊಬ್ರು ಹೊಲ ಮನಿ ಬರ್ಕೊಂಡು ಕಿಸಿನ ಕಾಗದ ಪತ್ರ ತಯಾರ ಮಾಡಿ ಮಂದಿಗೆ ರೊಕ್ಕ ಕೊಡ್ತಿರು. ಅವ್ರ ಅಪ್ಪ ಏಕಕಾಲಕ್ಕೆ ತೀರಿ ಹೋದ ಕಾರವಾರ ತುಕಾರಾಮನ ಕೈಯಾಗ ಬಂತು. ಹೌದು ಸಂತ ತುಕಾರಾಮ ಮಹಾರಾಜನ ಕೈಯಾಗ ಬಂತು. ಸಂತ ತುಕಾರಾಮ ಮಹಾರಾಜಗ ಮನ್ಯಾನವ್ರು ಹೇಳಕತ್ರು ಅವ್ರ ಕಡೆ ರೊಕ್ಕ ಇವ್ರ ಕಡೆ ರೊಕ್ಕ ಅದಾವ ಸಾಕಟ್ಟು ರೊಕ್ಕ ಸಾಲ ತಗೊಂಡವ. ತುಕಾರಾಮ ಮಹಾರಾಜ ಮನಿ ಬಿಟ್ಟು ಭಾಲಚಂದ್ರ ಡೋಂಗರದಾಗ ಗುಡ್ಡದೊಳಗ ಹೋಗಿ 7 ದಿನ ಕೂತ ಎಷ್ಟು ಮಂದಿ ಹುಡುಕ್ಯಾಡಿದ್ರು ಸಿಗ್ಲಿಲ್ಲ. ಕೊನೆಗೆ ಅವನಿಗೆ ಸುದ್ದಿ ಮುಟ್ತು. ಹೌದೌದು ಕೊನೆಗೆ ಸುದ್ದಿ ಮುಟ್ತು. ಜಿಜಾಬಾಯಿ ಹೋಗಿ ನಡಿ ಅಂದಳು. ಬರ್ತೀನಂದ ಇಂದ್ರಾಯಣಿ ಹೊಳಿ ದಂಡ್ಯಾಗ ನಿತ್ತ. ಇಂದ್ರಾಯಣಿ ಹೊಳಿ ದಂಡ್ಯಾಗ ನಿತ್ತ ಕಾನೋಜಿಗೆ ಹೇಳ್ತಾನ ತುಕಾರಾಮ ಮಹಾರಾಜ. ಏನ್ ಹೇಳ್ತಾನ? ಏ ನಮ್ಮ ನಡುವಿನ ಕೋಲಿ ಒಳಗ ಎಷ್ಟ ಬುಕ್ಕಾಗಳು ನಮ್ಮ ಅಪ್ಪ ಹೊಲ ಮನಿ ಬರ್ಕೊಂಡ ನೋಡ ಎಲ್ಲಾ ತಂದ ನನ್ನ ಇಂದ್ರಾಯಣಿ ಹೊಳಿ ಒಳಗ ಹೋಗಿ ವಾಗ ಮನಿಗೆ ಬರ್ತೀನಂದವ. ಆಗಲೇ ಕೇಳಿ ತಮ್ಮ ಅಣ್ಣನ ಸಲುವಾಗಿ ಎತ್ತಿನ ಗಾಡಿ ಹೂಡಿ ಬಂಡಿ ಒಳಗ ಹ್ಯಾಳಿ ಒಳಗೆ ತರ್ತಿದ ಪುಣ್ಯಾತ್ಮರ 25 ಗಾಡಿ ಹ್ಯಾಳಿ ಇಂದ್ರಾಯಣಿ ಹೊಳಿ ಒಳಗ ಬಳಚ ಕಾಲಿಲೆ ತುಳಿದ ಕಿಸಿಂದ ಪ್ರಪಂಚದ ತ್ಯಾಗ ಮಾಡಿದ ತುಕಾರಾಮ. ಹೌದೌದು ಮನ್ಯಾಗ ಹೋಗಿ ಅಂಗಳದೊಳಗ ನಿಂತು ಇದ್ದಂತ ಜವಸ ಧಾನ್ಯಗಳಿಗೆಲ್ಲ ಮಂದಿ ಹಂಚಿ ದಾನ ಮಾಡ್ದ. ಅವಾಗ ಪಾಂಡುರಂಗನ ಕಡೆ ಹೋಗಿ ಹೇಳ್ತಾನೆ, ಏನೋ ಪಾಂಡುರಂಗ ಈ ಮಹಾಪ್ರಪಂಚದ ಆಶಾದ ಒಳಗೆ ತೊಡಸಿ ನನಗೆ ತುರುಕ್ಬೇಕಂತಿದ್ದೀನಿ. ಖರೆ ನಿತ್ತ ಸಂಸಾರ ಹಾಳ ಮಾಡಿ ತ್ಯಾಗ ಮಾಡಿ ನಿನ್ನಂತಾಗ ಬಂದಿದ್ದು ನಿನಗೆ ನನಗೆ ಗುತ್ತಿಗೆ ಅದೋ ತಂದ. ತುಕಾರಾಮನ ಭಕ್ತಿ ಸಲಾಕ ಪಾಂಡುರಂಗ ಕೋಟ್ಯಾನಗಟ್ಟಲೆ ಜನ ಬಂದ್ರೆ ಟಂಕಿನ ಮಕ್ಕ ಹಿಡಿತಿದ ತುಕಾರಾಮ ದರ್ಶನಕ್ಕೆ ಬಂದ್ರ ಸೃಷ್ಟಿಕರ್ತ ಪಾಂಡುರಂಗ ಬಗ್ಗೆ ಇದು ತ್ಯಾಗದ ಪರವಾದ. ಹೌದು ಶಂಕರ್ ಬಾಬಾ ನಿನ್ನ ಭೋಗದಿಂದ ಎಲ್ಲಿ ಆನ ದೇವರ ಬಗ್ಗಿಸ್ತಿ ನೋಡೋಣತ್ರಿ ಮುಂದಿನ ಸಂಧಿ. ಆಹಾ ತುಕಾರಾಮನ ಭಕ್ತಿ ಸಲುವಾಗಿ ಪಾಂಡುರಂಗ ಬಗ್ಗೆ ಅಟ್ಟ ತ್ಯಾಗ ಮಾಡಂತ ಶಕ್ತಿಯದ ತ್ಯಾಗದೊಳಗ. ಇನ್ನೊಂದ್ಸಲ ಹೇಳಿನಿ, ನಮ್ಮ ಹಣೆ ಬಾರದಾಗ ಐತಿ ಅಂತ ಹೇಳಿ ಈ ಕಾಗಲ ಸೌಕಾರಗಳು ಮನೆ ಅನ್ನ ನಮಗ್ ಬಿದ್ದಾದ. ಲೆಕ್ಕ ಹಿಡಿದು ಬರ್ಬೇಕು ರೂಟ್ ಹಿಡಿದ ಗಾಡಿ. ನಿನ್ನ ಭೋಗದಾಗಿದ್ದ ಆದತ್ತ ಬಂದೆ ಅಂದ್ರೆ ನಂದು ನಿನಗ ಇರೋದದ. ಕಾಗಲ್ ಸೌಕಾರಗಳು ನಮ್ ವೀರಪ್ಪಣ್ಣಗಳು ಇಂಥವ್ರು ಎಲ್ಲಾರು ಕೂಡಿ ಮನಸ್ಸಿಗೆ ತ್ಯಾಗ ಮಾಡಿ ಮಾಡೇ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿ ಪೆಂಡಾಲ ಹೊಡಿಸಿ ಪಲ್ಲಕ್ಕಿ ತರಿಸಿ ನಿನಗೆ ನನಗೆ ಭಂಡಾರ ಕೊಟ್ಟ ಕಷರತ್ ಬಂದಿದೆ ಅಂತ ನನ್ನ ವಾದ. ಅಕಸ್ಮಾತ್ ನೀನೇ ಸರಿ ನಿನ್ನ ಹಣಿ ಬಾರ್ದಾಗಿದ್ದತ್ತ ಬರ್ತೈತಿ ರೋಹಿಣಿ ಮಿರ್ಗ ಮಣಿಗೆ ಬಂದಾಗ ಕಪ್ಪಿ ಗತ್ಯ ಇಲ್ಲಿ ಬಿದ್ದು ಸರ್ ಡ್ರಾರ್ ಡ್ರಾರ್ ಮಾಡ್ತಂದ್ರೆ ಇದು ಕಪ್ಪಿದ್ದೆ ಬಿದ್ದತ್ತು ಇದು ಭೋಗ ಆಗಿತ್ತು. ಇದು ಭೋಗ ಅಲ್ಲ ಅಲ್ಲ ಇವರೆಲ್ಲ ತ್ಯಾಗ ಮಾಡಿನೇ ಇಲ್ಲಿ ಕರ್ಕೊಂಡು ಬಂದಾಗ ಇದು ನನ್ನ ವಾದ. ಅಕಸ್ಮಾತ್ ನಿನ್ನ ಭೋಗದಾಗಿತ್ತಂದ್ರೆ ಎಣ್ಣೆ ಸಂಧಿ ಚಾ ಬಂದ್ರೆ ನೀನು ಬಾಯ ಆಗ್ಬಿತ್ತಂದ್ರೆ ಭೋಗದಾಗ ಅದು ಇಲ್ಲಂದ್ರೆ ನಡುದರೆ ತ್ಯಾಗ ಮಾಡ್ಕೊಂಡು ಹೋಗಿ ಚಾ ಕುಡಿಯಕ್ ಇದು ನನ್ನ ವಾದ. ನೋಡೋಣ ಹೆಂಗ್ ರೊಟೇಷನ್ ಮ್ಯಾಗ ಬರ್ತೀವ ಬರ್ಲಿ ಈ ಹಣಮಂತಗ ನೋಡೋಣ ಹೆಂಗ್ ಕಟ್ತೀರಿ. ಒಮ್ಮೆ ನಂದು ತಲೆ ಅದೇ ನನಗೂ ಬಹಳ ದಿನ ಆಯ್ತು ಹುಡುಕ್ಯಾಡ್ಕೋತ ನಿಂದು ಒಮ್ಮೆ ಎರಡು ಸರ್ತಿ ಯೂಟ್ಯೂಬ್ ಮ್ಯಾಗ ಕೇಳಿದ ನಾನು. ಗದಾ ತಯಾರಾಗಿದ್ದ ಏ ಗದಾ ಅನ್ಬೇಡ ಅವನು ಶಂಕರಣ್ಣ. ಹೌದು ಇವತ್ತು ಹಗ್ಗಿಗೆ ಕುಡುಪ ಬೀಳಲ್ದೆ ಸೀದಾ ರೂಟ್ ಹಿಡಿದ ಹಗ್ಗ ಪಂಗಡ 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 ಬೆಚ್ಚ ಕುತ್ತಂತ ದೈವಕ್ಕೆ ಟಾಯ್ ಹೊಡಿದೆ ಅಂದ್ರೆ ನಿನಗೆ ಹೊತ್ಕೊಂಡು 40 ಪಲ್ಲಕ್ಕೆ ಈಗ 3 ಸುತ್ತು ಹಾಕಿ ಮಂಗಳಾರತಿ ಮಾಡ್ತಾನ ಹೇಳಿ ಈ ಸಮಾದಾಗ 4 ಮಾತನ್ನ ವಿರಾಮ ಕೊಟ್ಟು ಇನ್ನೊಂದು ಸಣ್ಣ ಚಾಲ ಆಡಿ ಗುರುವಿನ ಮ್ಯಾಗಿನ ಚಾಲ ಆಡೋದವ. ಜಗತ್ತದೊಳಗ ಗುರು ಅನ್ನಂತ ಬಾಳ ದೊಡ್ಡವನ ಗುರು ಅಂದ್ರ ಜೋತ್ ಇದ್ದಂಗನ.
ಎಷ್ಟ ಜ್ಯೋತಿಗಳು ದೀಪ ಅದಕ್ಕೆ ಪ್ರತಿ ಹಚ್ಚಿಕೊಂಡು ಹೋದ್ರೆ ಗುರುವಿನ ಹಂತಕ್ಕೆ ಬೆಳಕು ಇದ್ದೇ ಇರ್ತದ. ಖರೆ ಇನ್ನೊಬ್ಬರಿಗೆ ಪ್ರಕಾಶ ಕೊಡಂತ ಕೆಲಸಗಳು ಮಾಡ್ತಾನ. ಅವ ಯಾವ ರೀತಿಯಿಂದ ಮಾಡ್ತಾನ ಒಂದು ಪದ್ಯ ರೂಪದಾಗ ಹೇಳಿ ಹೇಳಿ. ನಮ್ಮ ಶಂಕರ ಬಹಳ ಕಣ್ಣೆ ಜಪ ಮಾಡೋಣ. ಅವ ಹಿಂಗೆ ಅವ ಏನು ಯಾರಿಗೂ ನಾ ಇಲ್ರಿ ಕಣ್ಣೆ ಹಂಗೆ ನೋಡೋಣ. ಎಣ್ಣೆ ಸಂಧಿ ಹೆಂಗ ಬರ್ತಾರ ಅದನ್ನ ಇಟ್ಟುಕೊಂಡ ಒಂದು ಖ್ಯಾಲಿ ಹಾಡು ಪಾಡ ಕೊಡು. ಹೌದು ಹೌದು.